ಸ್ನೇಹಿತರೆ, ಕೋಡಿಮಠದ ಸ್ವಾಮೀಜಿಯವರು ಹೇಳಿದ್ದೆಲ್ಲ ನಿಜ ಆಗುತ್ತಾ? ನಿಜ ಆಗಿದೆಯಾ? ಕೋಡಿಮಠದ ಸ್ವಾಮೀಜಿಯವರ ಮೇಲೆ, ಅವರ ಭವಿಷ್ಯದ ಮೇಲೆ ಜನರಿಗೆ ಯಾಕೆ ನಂಬಿಕೆ ಇದೆ? ಅವರು ಕಾಲಜ್ಞಾನದ ತಾಳೆಗರಿಗಳನ್ನು ಅವಲೋಕಿಸಿ ಅಧ್ಯಯನ ಮಾಡಿ ಕಾಲಕ್ಕೆ ತಕ್ಕಾಗಿ ಏನ್ ನಡೀತದೆ, ಏನ್ ನಡೆಯೋದಿಲ್ಲ ಅನ್ನೋದ್ರ ಬಗ್ಗೆ ಅವರು ಅಧ್ಯಯನ ಮಾಡಿ ಮೀಡಿಯಾಗಳ ಮುಂದೆ ಆಗಾಗ ಅವರು ಹೇಳ್ತಾ ಇರ್ತಾರೆ. ಸ್ನೇಹಿತರೆ, ಇದು ನಿಮ್ಮ ಅಕ್ಷರ ಮೀಡಿಯಾ, ನಾನು ನಿಮ್ಮ ರಾಜಮೌರ್ಯ ದಾವಣಗೆರೆ. ವಾಸ್ತವ ಸ್ಥಿತಿಯ ಬಗ್ಗೆ ಹೇಳೋದಾದ್ರೆ, ಕೋಡಿಮಠದ ಶ್ರೀಗಳು ಕಳೆದ ಚುನಾವಣೆಯ ಬಗ್ಗೆ ಒಂದು ಭವಿಷ್ಯ ನುಡಿದಿದ್ರು. ಈ ಬಾರಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಒಂದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಬಹುಮತ ಬರುತ್ತೆ, ಸಮ್ಮಿಶ್ರ ಸರ್ಕಾರ ಬರೋದಲ್ಲ, ಏಕಾಂಗಿಯಾಗಿ ಆಡಳಿತದ ಚುಕ್ಕಾಣಿ ಹಿಡಿಯುತ್ತೆ ಅಂತ ಹೇಳಿದ್ರು. ಪರೋಕ್ಷವಾಗಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ತಾರೆ ಅಂತಲೂ ಸಹ ಹೇಳಿದ್ರು. ಅವರು ಹೇಳಿದ ಪ್ರಕಾರ ಇವತ್ತು ಕಾಂಗ್ರೆಸ್ ಪಕ್ಷ 136 ಸ್ಥಾನಗಳನ್ನ ಗಳಿಸಿದೆ. ಇವತ್ತು ಸಿದ್ದರಾಮಯ್ಯನವರು ಸಹ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಮೈಲಾರದ ಕಾರ್ಣಿಕ, ಒಂದು ಕಾರ್ಣಿಕ ನುಡಿಗಾಗಿ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ ವರ್ಷಕ್ಕೆ. ಆ ಕಾರ್ಣಿಕ ನುಡಿಯು ಸಹ ಕಂಬಳಿ ಬೀಸುತ್ತಲೇ ಬಹುಪರಾಗ ಅಂತ ಹೇಳಿರುವಂತದ್ದು. ಅದು ಸಹ ಇವತ್ತು ವಿಧಾನಸೌಧದಲ್ಲಿ ಕಂಬಳಿ ಬೀಸುತ್ತಾ ಸಿದ್ದರಾಮಯ್ಯನವರು ಆಡಳಿತ ಮಾಡ್ತಾ ಇದ್ದಾರೆ. ಮತ್ತೊಬ್ರು ಶನೇಶ್ವರ ದೇವಸ್ಥಾನದ ಅರ್ಚಕರು ಅಂತ ಹೇಳುವಂತಹ ಒಬ್ಬರು ಅರ್ಚಕರು 200% ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಇವರು ಹೇಳಿರುವಂತಹ ಅಷ್ಟು ಭವಿಷ್ಯಗಳು ನಿಜ ಆಗಿದ್ದು ನಾವು ನೋಡ್ತಾ ಇದ್ದೇವೆ. ಮತ್ತಷ್ಟು ಜ್ಯೋತಿಷಿಗಳು ಕಳೆದ ಚುನಾವಣೆ 2018 ಅಣ್ಣಮಯ್ಯ ಅಂತ ವ್ಯಕ್ತಿಗಳು, ಅಲ್ಲಿ ತಾಮ್ರಪರ್ಣಿ ಅಂತ ವ್ಯಕ್ತಿಗಳು ಲೆಟರ್ನಲ್ಲೇ ಬರ್ಕೊಟ್ಬಿಟ್ಟಿದ್ರು ಅವರು. ಏನಂತ, ಭಾರತೀಯ ಜನತಾ ಪಕ್ಷ ಇಷ್ಟೇ ಸ್ಥಾನ ಗಳಿಸುತ್ತೆ, ಅಧಿಕಾರಕ್ಕೆ ಬರುತ್ತೆ, ಯಡಿಯೂರಪ್ಪನವ್ರು ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂದ್ರೆ ಬರ್ಕೊಟ್ಟಿದ್ರು. ಅವ್ರು ಹೇಳಿದ್ದೆಲ್ಲ ಫೇಲ್ ಆಯ್ತು, ಸುಳ್ಳಾಯ್ತು. ಈ ಬಾರಿನೂ ಸಹ ಒಂದಷ್ಟು ಜನ ಮೇಕಪ್ ದಾರಿಗಳು, ಟಿವಿನಲ್ಲಿ ಕೂರುವಂತಹ ಮೇಕಪ್ ದಾರಿಗಳು ಭಾರತೀಯ ಜನತಾ ಪಕ್ಷದ ಪರವಾಗಿ ಭವಿಷ್ಯ ನುಡಿದಿದ್ರು. ಅವ್ರು ಹೇಳಿದ್ದಷ್ಟು ಸುಳ್ಳಾಯ್ತು. ಕೋಡಿಮಠದ ಸ್ವಾಮೀಜಿಯವರು ಹೇಳಿದ್ದೆಲ್ಲ ಸತ್ಯ ಆಗಿದೆಯಾ? ಅವ್ರು ಹೇಳಿದ ಭವಿಷ್ಯ ಇವತ್ತರೆಗೂ ಎಲ್ಲವೂ ಆಗಿದೆಯಾ ಅಂತ ನೋಡೋದಾದ್ರೆ, ಅವರು ಕಳೆದ ಮುಂಗಾರು ಮಳೆಯ ಬಗ್ಗೆ ಒಂದು ಭವಿಷ್ಯ ನುಡಿದಿದ್ರು. ಅವರು ಈ ಬಾರಿ ಮುಂಗಾರು ಚೆನ್ನಾಗಾಗುತ್ತೆ, ರೈತರು ಸಮೃದ್ಧಿ ಆಗ್ತಾರೆ ಎಲ್ಲವೂ ಸಹ ಹೇಳಿದ್ರು. ಮುಂಗಾರು ಪ್ರಾರಂಭ ಆಗಿ ಒಂದು ತಿಂಗಳಾದರೂ ಸಹ ಮಳೆಯ ಕುಂಠಿತ ಆಗ್ತಾ ಇದೆ, ಅಲ್ಲಲ್ಲಿ ಮಳೆಯ ಕೊರತೆ ಕಾಣ್ತಾ ಇದೆ. ಹಾಗಾದ್ರೆ ಅವ್ರು ಹೇಳಿದ ಭವಿಷ್ಯ ಏನಾಯ್ತು? ಈಗ ಮತ್ತೊಮ್ಮೆ ಅವರು ಟಿವಿ ಮುಂದೆ ಬಂದಿದ್ದಾರೆ, ಜಲ ಪ್ರಳಯ ಆಗುತ್ತೆ, ಜಲಕಂಟಕ ಇದೆ, ಹಲೋ ಎರಡು ದೇಶಗಳು ಮುಳುಗೆ ಹೋಗುತ್ತೆ ಅಂತ ಹೇಳ್ತಾರೆ, ಜನರು ಸಂಕಷ್ಟಕ್ಕೆ ಬೀಳುತ್ತೆ ಅಂತಾರೆ. ಅದನ್ನು ಸಹ ನಾವು ಕಾದು ನೋಡಬೇಕಾಗಿದೆ. ಕೋಡಿಮಠದ ಸ್ವಾಮೀಜಿಯವರು ಹಿಂದೆ ಒಂದಷ್ಟು ಭವಿಷ್ಯಗಳನ್ನ ಹೇಳಿದ್ರು. ಅವರು ಅವ್ರು ಹೇಳಿದ್ದೆಲ್ಲ ಸತ್ಯ ಆಗಿದೆ ಅಂತ ನೋಡೋದಾದ್ರೆ, ಅವ್ರು ಹೇಳ್ತಾರೆ ಸುಮಾರು ಒಂದು 7-8 ಹಿಂದೆ ಅವರು ಭವಿಷ್ಯ ನುಡಿತಾರೆ ಮಾಧ್ಯಮಗಳ ಮೂಲಕ. ಶ್ರೀರಂಗಪಟ್ಟಣದ ಶ್ರೀರಂಗನಾಥ ದೇವಸ್ಥಾನದ ಗೋಪುರದ ಕಳಶದ ಮೇಲೆ ಒಂದು ಕಾಗೆ ಕೂತು ಅಲ್ಲಿ ನೀರು ಕುಡಿಯುತ್ತಂತೆ. ಅಂದ್ರೆ ಅವರ ವಿಶ್ಲೇಷಣೆ, ಶ್ರೀರಂಗಪಟ್ಟಣದ ಮುಳುಗಿ ಹೋಗಿ ಸಂಪೂರ್ಣ ನೀರಿನಿಂದ ಆವೃತರ ಜಲಾವೃತವಾಗಿ ಸಂಪೂರ್ಣವಾಗಿ ಮುಳುಗುತ್ತೆ, ಆ ನೀರನ್ನ ಕಾಗೆ ಕುಡಿಯುತ್ತೆ ಅನ್ನೋ ರೀತಿಯಲ್ಲಿ ಅವರು ಅವತ್ತು ವಿಶ್ಲೇಷಣೆ ಮಾಡಿರ್ತಾರೆ. ಆಯ್ತಾ? ಆಗಿಲ್ಲ. ಅದೇ ರೀತಿಯಾಗಿ ಕೋಡಿಮಠದ ಸ್ವಾಮೀಜಿಯವರು ಹೇಳಿರುವಂತಹ ಹಲವಾರು ಭವಿಷ್ಯಗಳು ಸಹ ಸುಳ್ಳಾಗಿರೋದನ್ನ ನಾವು ನೋಡಿದ್ದೇವೆ. ರಾಜಕೀಯ ವಿಚಾರದಲ್ಲಿ ಅಲ್ಲಲ್ಲಿ ಸತ್ಯ ಆಗಿರ್ಬೋದು, ತಾಳೆಗರಿಗಳನ್ನ ಅವಲೋಕನ ಮಾಡಿ ನಾವು ಹೇಳ್ತೀನಿ ಅಂತ ಹೇಳಿರ್ಬೋದು, ಒಂದಷ್ಟು ನಿಜ ಆಗಿರ್ಬೋದು, ಒಂದಷ್ಟು ಸುಳ್ಳಾಗ್ತಾ ಇದಾವೆ. ಇದನ್ನ ನಾವು ಅವಲೋಕನ ಮಾಡಿದ್ರೆ ನಮಗೆ ಗೊತ್ತಾಗೋದೇನಂದ್ರೆ, ಸಂಪೂರ್ಣ ಭವಿಷ್ಯ ಇವತ್ತೇನು ಜ್ಯೋತಿಷ್ಯ ಹೇಳ್ತಾರಲ್ಲ, ಯಾವುದೂ ಸಹ ಸತ್ಯ ಆಗೋದಿಲ್ಲ, ಕೆಲವೊಂದು ಸತ್ಯ ಆಗ್ಬೋದು. ಮತ್ತಷ್ಟು ಜನ ನಮ್ಮ ಕಣ್ಣು ಮುಂದೆ ಇದ್ದಾರೆ, ನಮ್ಮ ದಿನನಿತ್ಯ ನಾವು ನೋಡ್ತಾ ಇದ್ದೀರಿ. ಈ ಜ್ಯೋತಿಷಿಗಳ ವೇಷ ಹಾಕೊಂಡು ಈ ದೇವರ ಮತ್ತೆ ಮಧ್ಯೆ ನಿಂತು ನಮ್ಮ ಮಧ್ಯವರ್ತಿಗಳಾಗಿ ಜನರಿಗೆ ಭಯವನ್ನು ಹುಟ್ಟಿಸಿ, ಆ ಹೋಮ ಮಾಡು, ಈ ಹೋಮ ಮಾಡು, ನಿನಗೆ ಒಳ್ಳೇದಾಗುತ್ತೆ, ನಿನಗೆ ಕೆಟ್ಟದ್ದಾಗುತ್ತೆ, ನಿನಗೆ ಗ್ರಹ ದೋಷ ಇದೆ, ಅದಿದೆ ಇದಿದೆ ಅಂತೇಳಿ ಟಿವಿಗಳಲ್ಲಿ ಪ್ರಮೋಷನ್ ತಗೊಂಡು ದೇವಸ್ಥಾನಗಳಲ್ಲಿ ಪೂಜೆಗಳನ್ನ ಮಾಡಿಕೊಂಡು ಜನರಿಗೆ ಭಯ ಹುಟ್ಟಿಸಿ ಜ್ಯೋತಿಷ್ಯವನ್ನು ಅವರ ಸ್ವಂತ ವೃತ್ತಿಗೆ ಬಳಸ್ಕೊಂಡು ಲಾಭಕ್ಕೆ ಮಾಡ್ಕೊಳ್ತಾ ಇದಾರಲ್ಲ, ಇದನ್ನೂ ಸಹ ಪ್ರತಿನಿತ್ಯ ನಾವು ನೀವು ನೋಡ್ತಾನೆ ಇದ್ದೀವಿ. ಅದರಿಂದ ಹೊರಗಡೆ ಬರಕ್ ಆಗೋದಿಲ್ಲ, ಯಾಕಂದ್ರೆ ಮಧ್ಯಮ ವರ್ಗದ ಮತ್ತು ಬಡವರು ಅದರ ನಂಬಿಕೆಯ ಮೇಲೆ ಇದ್ದಾರೆ. ಆ ನಂಬಿಕೆಯನ್ನ ಇವರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಯಾಕೆ ಈ ವಿಚಾರ ನಾವು ಪ್ರಸ್ತಾಪ ಮಾಡ್ತೇವೆ ಅಂದ್ರೆ, ಕೋಡಿಮಠದ ಸ್ವಾಮೀಜಿಯವರು ಹೇಳಿದಂತ ರಾಜಕೀಯ ಭವಿಷ್ಯ ನಿಜ ಆಗಿರ್ಬೋದು,
ಆದರೆ ಅವರು ಹೇಳಿರುವಂತಹ ಹಲವಾರು ಜ್ಯೋತಿಷ್ಯ ವಿಚಾರಗಳು, ಭವಿಷ್ಯಗಳು ಸುಳ್ಳಾಗಿದ್ದಾವೆ. ಕಾಲಜ್ಞಾನಿಗಳು ಹೇಳಿರುವಂತಹ ಏನು ಬರ್ತಿದ್ರಲ್ಲ, ವೀರಬ್ರಹ್ಮೇಂದ್ರ ಸ್ವಾಮಿಯವರಾಗಿರ್ಬೋದು, ಕೈವಾರ ತಾತಯ್ಯನವರಾಗಿರ್ಬೋದು, ಇವರು ಹೇಳಿರುವಂಥದ್ದು ಅಕ್ಷರಶಃ ಇವತ್ತು ನಡೀತಾ ಇದೆ, ನಮ್ಮ ಮುಂದೆ ನಡೀತಾ ಇದೆ. ಅದನ್ನು ಹೇಳಬೇಕಾದ್ರೆ ಪರಾಮರ್ಶೆ ಮಾಡಿ ಸರಿಯಾದ ರೀತಿಯಲ್ಲಿ ಜನರಿಗೆ ತಿಳಿಸಿದ್ರೆ ಜ್ಯೋತಿಷ್ಯಕ್ಕೆ ಮತ್ತು ಭವಿಷ್ಯಕ್ಕೆ ನಂಬಿಕೆ ಬರುತ್ತೆ. ಮೇಕಪ್ ದಾರಿಗಳ ನಡುವೆ ಕೋಡಿಮಠದ ಸ್ವಾಮೀಜಿಯವರ ಭವಿಷ್ಯಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಸಿಗುತ್ತೆ. ಯಾಕೆಂದರೆ ಅವರು ಹಳೆಯ ತಾಳೆಗರಿಗಳನ್ನು ಉಲ್ಲೇಖ ಮಾಡಿ ಅಧ್ಯಯನ ಮಾಡಿ ಹೇಳ್ತಾರೆ ಅಂತೇಳಿ. ಕೋಡಿಮಠದ ಸ್ವಾಮೀಜಿಯವರು ಹೇಳಿರುವಂಥ ಹಲವಾರು ಭವಿಷ್ಯಗಳು ಸುಳ್ಳಾಗಿದೆ. ರಾಜಕೀಯದಲ್ಲಿ ಸತ್ಯ ಆಗಿರ್ಬೋದು. ಸ್ನೇಹಿತರೆ, ಇದು ನಿಮ್ಮ ಅಕ್ಷರ ಮೀಡಿಯಾ, ವಾಸ್ತವದ ಬಗ್ಗೆ ನಿಮ್ಗೆ ವಿಶ್ಲೇಷಣೆ ಮಾಡ್ತೀವಿ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂತಂದರೆ, ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ. ನಮಸ್ಕಾರ.